ಸರ್ಜಾ ಅಭಿಮಾನಿಗಳಿಗೆ ದಸರಾ ದರ್ಬಾರ್ ಅನ್ನು ಥಿಯೇಟರ್ ನಲ್ಲಿಯೇ ತೋರಿಸಿದ್ದಾರೆ ಫ್ಯಾನ್ಸ್ ಗೆ ಕೊಟ್ಟಿರೋ ಈ ಸರ್ಪ್ರೈಸ್ ಇದೆಯಲ್ಲ ರಿಯಲಿ ಎಕ್ಸೈಟ್ಮೆಂಟ್ ಯಾಕಂದ್ರೆ ಈ ಸಿನಿಮಾದಲ್ಲಿ ಧ್ರುವತಾರ ನೋಡೋದೇ ಸಖತ್ ಥ್ರಿಲ್ ಇಲ್ಲಿ ಫ್ಯಾನ್ಸ್ ಗೆಸ್ ಮಾಡೋಕೂ ಆಗದಂತ ರೀತಿಯಲ್ಲಿ ಧ್ರುವ ಸರ್ಜಾ ರೋಲ್ ಇದೆ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬರಿ 10 ಶೇಡ್ ಗಳಲ್ಲಿ ಧ್ರುವ ಸರ್ಜಾ ಕಾಣಿಸಿಕೊಂಡಿದ್ದಾರೆ ಹಾಗಾದ್ರೆ ಮಾರ್ಟಿನ್ ಸಿನಿಮಾ ನೋಡಿದ ಫ್ಯಾನ್ಸ್ ಏನ್ ಹೇಳ್ತಾರೆ ಮಾರ್ಟಿನ್ ಮುಂದೆ ಕೆಜಿಎಫ್ ಕೂಡ ಡಲ್ ಅನ್ನೋ ಟಾಕ್ ಶುರುವಾಗಿದ್ದು ಯಾಕೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕನ್ನಡದ ಕೆಜಿಎಫ್ ಮಾರ್ಟಿನ್ ಮುಂದೆ ಡಲ್ ಆಗಿದೆ ಇತ್ತೀಚೆಗಷ್ಟೇ ತೆರೆ ಕಂಡ ದೇವರ ಸಿನಿಮಾ ಮಾರ್ಟಿನ್ ಮುಂದೆ ಏನೇನು ಅಲ್ಲ ಈ ರೇಂಜ್ ಗೆ ಬಿಲ್ಡ್ ಅಪ್ ಕೊಟ್ಟಿದ್ದಾರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಫ್ಯಾನ್ಸ್ ಎಸ್ ಸುಮಾರು 3000 ಥಿಯೇಟರ್ ಗಳಲ್ಲಿ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾರ್ಟಿನ್ ಸಿನಿಮಾ ತೆರೆ ಕಂಡಿದೆ ಈ ಚಿತ್ರದಲ್ಲಿ ಧ್ರುವ ಸರ್ಜಾ ಕಾಣಿಸಿಕೊಂಡಿದ್ದು ಬರೋಬರಿ 10 ಶೇಡ್ ಗಳಲ್ಲಿ ನೀವು ಚೈನಾ ಗೋಡೆ ರೀತಿಯಾದರೂ ಊಹಿಸಿಕೊಳ್ಳಿ ಇಲ್ಲ ಡೈನೋಸಾರ್ ಅಂತಾನೋ ಅಂದ್ಕೊಳ್ಳಿ ಒಟ್ಟಿನಲ್ಲಿ ಆಕ್ಷನ್ ಪ್ರಿನ್ಸ್ ಇದರಲ್ಲಿ ಪಕ್ಕಾ ಹಾಲಿವುಡ್ ರೇಂಜ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಧ್ರುವ ಸರ್ಜಾ ವೈಭವಿ ಶಾಣಿಲ್ಯ ಮೇನ್ ರೋಲ್ ನಿಭಾಯಿಸಿದ್ದಾರೆ ಈ ಸಿನಿಮಾ ಬೇರೆ ಬೇರೆ ದೇಶಗಳಲ್ಲಿ ಶೂಟಿಂಗ್ ನಡೆದಿರೋದು ನೋಡಿದ್ರೇನೆ ಸಿನಿಮಾ ರೇಂಜ್ ಗೊತ್ತಾಗ್ತಿದೆ ಧ್ರುವ ಸರ್ಜಾ ಸಿನಿಮಾ ಅಂದ್ರೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಆಕ್ಷನ್ ಬಯಸುತ್ತಾರೆ ಅಭಿಮಾನಿಗಳ ನಿರೀಕ್ಷೆಗೆ ತಕ್ಕಂತೆ ನಿರ್ದೇಶಕ ಎಪಿ ಅರ್ಜುನ್ ಅವರು ಈ ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದಾರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಪ್ರೀಸನ್ ನಿಂದ ತೆರೆದುಕೊಳ್ಳುತ್ತೆ ಮಾರ್ಟಿನ್ ಕತೆ ಜೈಲಿನ ಫೈಟ್ ಮೂಲಕ ಥ್ರಿಲ್ ನೀಡುವ ಧ್ರುವ ಸರ್ಜಾ ಮಾರ್ಟಿನ್ ಯಾರು ಎಂಬ ಹುಡುಕಾಟದಲ್ಲಿ ಪಾಕಿಸ್ತಾನ ಬಾಂಬೈ ಮಂಗಳೂರು ಸುತ್ತುವ ಕಥಾನಾಯಕ ಅರ್ಜುನ್ ಫಸ್ಟ್ ಹಾಫ್ ಪೂರ್ತಿ ಈ ಹುಡುಕಾಟವೇ ತುಂಬಿದೆ ಮಾರ್ಟಿನ್ ಯಾರು ಎಂಬ ಉತ್ತರವು ಇಂಟರ್ವಲ್ ನಲ್ಲಿ ಸಿಗುತ್ತೆ ಎರಡು ಶೇಡ್ನ ಪಾತ್ರದಲ್ಲಿ ಧ್ರುವ ಸರ್ಜಾ ಕಾಣಿಸಿಕೊಂಡಿದ್ದಾರೆ ಎರಡರಲ್ಲೂ ಸಂಪೂರ್ಣ ಬೇರೆ ರೀತಿಯ ಶೇಡ್ ಇದೆ ಒಂದರಲ್ಲಿ ಲವರ್ ಬಾಯ್ ಇನ್ನೊಂದರಲ್ಲಿ ನಟೋರಿಯಸ್ ಜೀವನೀನೆ ರೊಮ್ಯಾಂಟಿಕ್ ಹಾಡು ಪಡ್ಡೆಗಳಿಗೆ ಕಿಕ್ ಕೊಡುವ ಐಟಂ ಸಾಂಗ್ ಪ್ರತಿ ಫ್ರೇಮ್ ನಲ್ಲೂ ಶ್ರೀಮಂತಿಕೆ ಕಾಣಿಸಿದೆ ಧ್ರುವ ಸರ್ಜಾ ಅವರನ್ನ ಮಾಸ್ ಆಗಿ ನೋಡಬೇಕು ಅಂತ ಬಯಸುವ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ನೀಡುತ್ತಿದೆ ಈ ಚಿತ್ರದ ಮುಂದೆ ಕೆಜಿಎಫ್ ಸಣ್ಣದಾಗಿ ಕಾಣುತ್ತೆ ಅಂತಿದ್ದಾರೆ ಫ್ಯಾನ್ಸ್ ಇದರಲ್ಲಿ ಧ್ರುವ ಸರ್ಜಾ ಡೈನೋಸರ್ ತರ ಇದ್ದಾರೆ ದೇವರ ಸಿನಿಮಾಕ್ಕೂ ಮೀರಿದ ವಿಷಯಗಳು ಇಲ್ಲಿವೆ ಅಂತಿದ್ದಾರೆ ಫ್ಯಾನ್ಸ್ ಕೆಜಿಎಫ್ ಸಿನಿಮಾ ನಂತರ ಈ ಸಿನಿಮಾನೇ ಹಿಟ್ ಆಗಲಿದೆ ಅಂತಿದ್ದಾರೆ ಫ್ಯಾನ್ಸ್ ನೀವು ಸಿನಿಮಾ ನೋಡಿದ್ರಾ ಮಾರ್ಟಿನ್ ಸಿನಿಮಾ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನಮಸ್ಕಾರ